ಬೆಂಗಳೂರಿನಲ್ಲಿ ಒಂದೇ ಕುಟುಂಬದ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 9 ತಿಂಗಳ ಮಗು ಹಸಿವಿನಿಂದ ಸಾವನ್ನಪ್ಪಿಲ್ಲ, ಬದಲಾಗಿ ತಾಯಿಯೇ ಮಗುವಿನ ಕತ್ತನ್ನ ಹಿಸುಕಿ ಸಾವನ್ನಪ್ಪಿದ್ದು ಅನ್ನೋದ್ರ ವರದಿ ಈಗ ಬಂದಿದೆ. 9 ತಿಂಗಳ ಮಗುವನ್ನ ಕತ್ತು ಹಿಸುಕಿ ತಾಯಿ ಸುಧಾರಾಣಿ ಅವರೇ, ಸಿಂಧೂರಾಣಿ ಅವರೇ ಸಾಯಿಸಿದ್ದಾರೆ. ಆತ್ಮಹತ್ಯೆಗೂ ಮೊದಲು ಮಗುವನ್ನ ಕೊಂದಿದ್ದಾಳೆ ಸಿಂಧೂರಾಣಿ. 9 ತಿಂಗಳ ಮಗುವಿನ ಕತ್ತಿನ ಸುತ್ತ ಹುಳು ಬಿದ್ದಿತ್ತು, ಮಗು ಸಾವನ್ನಪ್ಪುತ್ತಿದ್ದ ಹಾಗೆ ಟೀ ಶರ್ಟ್ ನಿಂದ ಕುತ್ತಿಗೆಯನ್ನ ಬಿಗಿಗೊಳಿಸಿ ಹತ್ಯೆಯನ್ನ ಮಾಡಲಾಗಿತ್ತು. ಮಗುವಿನ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಅನುಮಾನ ಏನಿತ್ತು ಅದು ಖಾತ್ರಿಯಾಗಿದೆ. ಮಗು ಹಸಿವಿನಿಂದ ಹತ್ತು ಸಾವನ್ನಪ್ಪರಬಹುದು ಅಂತ ಮೊದಲ ಬಾರಿಗೆ ಗಮನಿಸಲಾಗಿತ್ತು. ಆದರೆ ಮಗುವಿನ ಕುತ್ತಿಗೆಯ ಸುತ್ತ ಹುಳು ಬಿದ್ದಿದ್ರಿಂದ ಇದೇನಾಗಿರಬಹುದು ಅನ್ನೋದು ಮರಣೋತ್ತರ ಪರೀಕ್ಷೆಯ ವರದಿಯ ನಂತರದಲ್ಲಿ ಖಾತ್ರಿಯಾಗಿದೆ. ಸ್ವತಃ ತಾಯಿಯೇ ಮಗುವನ್ನು ಕತ್ತು ಹಿಸುಕಿ ಸಾಯಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಬಹಿರಂಗಗೊಂಡಿದೆ. ಸಾಮಾನ್ಯವಾಗಿ ಮನುಷ್ಯನ ಸಾವಿನ ಬಳಿಕ ದೇಹದಲ್ಲಿ ಕಾಣಿಸಿಕೊಳ್ಳುವ ಹುಳುಗಳು ಆಧಾರದ ಮೇಲೆ ಎಷ್ಟು ದಿನ ಹಿಂದೆ ಈ ಒಂದು ಸಾವು ಆಗಿದೆ ಅನ್ನೋದನ್ನ ಖಾತ್ರಿಪಡಿಸ್ತಾರೆ. ಸೊ ಈ ಒಂದು ಅಂದಾಜಿನ ಮೇರೆಗೆ ಮಗು ಹೇಗೆ ಸಾವನ್ನಪ್ಪಿದೆ ಅನ್ನೋದು ಈಗ ಬೆಳಕಿಗೆ ಬಂದಿದೆ. ಮರಣೋತ್ತರ ಪರೀಕ್ಷೆಗೆ ಆ ನಾಲ್ವರ ಮೃತದೇಹದ ಜೊತೆಗೆ 9 ತಿಂಗಳ ಕಂದಮ್ಮನ ಮೃತದೇಹವನ್ನು ಕೂಡ ಮರಣೋತ್ತರ ಪರೀಕ್ಷೆಗಾಗಿ ಹೊತ್ತೊಯ್ಯಲಾಗಿತ್ತು. ಎಲ್ಲರೂ ಹೇಗೆ ಸಾವನ್ನಪ್ಪಿದ್ರು ಅನ್ನೋದಕ್ಕೆ ಎಲ್ಲರೂ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ರು. ಆದರೆ ಈ ಮಗು ಏನಿದೆ ಹಸಿವಿನಿಂದ ಸಾವನ್ನಪ್ಪಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಎಲ್ಲರೂ ಅಂದುಕೊಂಡಿದ್ದಂತಹ ವಿಚಾರ. ಆದರೆ ಅದರ ಬದಲಾಗಿ ಮಗು ಹಸಿವಿನಿಂದ ಸಾವನ್ನಪ್ಪಿದ್ದಲ್ಲ, ಸ್ವತಃ ಮಗುವಿನ ತಾಯಿ ಸಿಂಧೂರಾಣಿನೇ ಮಗುವಿನ ಕತ್ತಿಗೆ ಟೀ ಶರ್ಟ್ನ ಬಿಗಿದು ಹತ್ಯೆ ಮಾಡಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ತಾಯಿ ಮೊದಲು ಸಾವನ್ನಪ್ಪೋದಕ್ಕೂ ಮೊದಲು ಮಗುವನ್ನ ಸಾಯಿಸಿ ನಂತರದಲ್ಲಿ ಆತ್ಮಹತ್ಯೆಗೆ ಶರಣಾದ ಹಾಗೆ ಕಾಣಿಸ್ತಾ ಇದೆ ಈ ಮರಣೋತ್ತರ ಪರೀಕ್ಷೆಯ ವರದಿ. ಖಂಡಿತವಾಗಿದ್ದೀವಿ, ಏನಂದ್ರೆ ಪ್ರಮುಖವಾಗಿ ಮಗು ಸಾವನ್ನಪ್ಪಿರುವಂತದ್ದು ಮತ್ತು ಮೃತದೇಹವನ್ನ ತೆಗಿಬೇಕಾದ್ರೆ ಪೊಲೀಸರು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಮೃತದೇಹದ ಆ ಸಂದರ್ಭದಲ್ಲಿ ಮಗು 9 ತಿಂಗಳ ಮಗುವುದು, ಹಸುವಿನಿಂದ ಹಾಲನ್ನ ತೆಗೆದೇನೆ ಆ ಮಗು ಸಾವನ್ನಪ್ಪಿರ್ಬೋದು ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಬರಲಿ ಅಂತೇಳಿ ಕಾಯ್ತಾ ಇದ್ರು. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ಸಂದರ್ಭದಲ್ಲಿ ಮಾಹಿತಿಗಳು ಗೊತ್ತಾಗಿದೆ ಅಂದ್ರೆ ಆಕೆ ಆ ಸಿಂಧೂರಾಣಿ ಏನಿದ್ರು ಆ ಮಗುವನ್ನ 9 ತಿಂಗಳ ಮಗುವನ್ನ ಕೊಲೆ ಅಂದ್ರೆ ಆಕೆ ಸಾವನ್ನಪ್ಪೋದಕ್ಕಿಂತ ಮುಂಚೆ ಮಗುವನ್ನ ಏನು ಮುಖ ಹಿಸುಕಿ ಕೊಲೆ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಉಸಿರುಗಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯ ಆಗದೆ ಸಂದರ್ಭದಲ್ಲಿ ಆ ಟೀ ಶರ್ಟ್ ಏನಿತ್ತು, ಟೀ ಶರ್ಟ್ ನಲ್ಲಿ ಕತ್ತನ್ನ ಬಿಗಿದು ಕೊಲೆ ಮಾಡಿರುವಂತದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿರ್ತದ. ಯಾಕಂದ್ರೆ ಮುಖದ ಭಾಗ ಏನಿತ್ತು, ಮುಖದ ಭಾಗದಲ್ಲಿ ಸಂಪೂರ್ಣವಾಗಿ ಮೂಳೆಗಳು ಪುಡಿಪುಡಿ ಆಗಿರುವಂತದ್ದು ಅಂದ್ರೆ 9 ತಿಂಗಳ ಮಗು ಆ ಮೂಳೆಗಳು ಏನಿರ್ತದ್ದು ಅಷ್ಟು ಸದೃಢ ಆಗಿರಲ್ಲ. ಇದಕ್ಕೆ ಪ್ರೆಸರ್ ಬಿಲ್ಡ್ ಮಾಡಿ ಆ ಉತ್ತರ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಆ ಸಂದರ್ಭದಲ್ಲಿ ಮೂಳೆಗಳು ಪುಡಿಪುಡಿ ಆಗಿರುವಂತದ್ದು ಗೊತ್ತಾಗಿರುವಂತದ್ದು. ಅದಾದ ನಂತರ ಕುತ್ತಿಗೆ ಭಾಗದಲ್ಲಿ ಆ ಮಗು ಸಾವನ್ನಪ್ಪಿದ ಸಂದರ್ಭದಲ್ಲಿ ಅಂದ್ರೆ ಆ ಮೃತದೇಹ ಸಿಕ್ಕ ಸಂದರ್ಭದಲ್ಲಿ ಹುಳುಗಳು ಅಲ್ಲಿ ಬಂದಿತ್ತು. ಯಾಕಂದ್ರೆ ಯಾವ್ದಾದ್ರು ಗಾಯ ಆಗಿರುವಂತ ಜಾಗಗಳು ಏನಿರ್ತದೆ ಅಂದ್ರೆ ಮೃತದೇಹ ಆ 3-4 ದಿನಗಳ ಕಾಲ ಕಳೆದ ನಂತರ ಆ ಮೃತದೇಹ ಏನಾದ್ರು ಸಿಕ್ಕಿದ್ರೆ ಗಾಯ ಆಗಿದ್ದಂತ ಜಾಗಗಳಲ್ಲಿ ಹುಳುಗಳು ಫಾರ್ಮ್ ಆಗಿರ್ತವೆ. ಅದನ್ನ ನೋಡಿದ ನಂತರ ಇದು ಕೊಲೆ ಮಾಡಿ ಅದಾದ ನಂತರ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟವಾದ ಮಾಹಿತಿಗಳು ಗೊತ್ತಾಗಿರುವಂತದ್ದು. ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.